ನಮಸ್ಕಾರ ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಜೆಡಿಎಸ್ ಪೊಲಿಟಿಕಲ್ ಪಾರ್ಟಿ ಅಲ್ಲದ ಮೇಲೆ ಪದೇ ಪದೇ ಜೆಡಿಎಸ್ ಬಗ್ಗೆ ಸಿದ್ದರಾಮಯ್ಯ ಯಾಕೆ ಮಾತನಾಡುತ್ತಾರೆ ಮಾತನಾಡುವ ಅವಶ್ಯಕತೆ ಇದೆಯೇ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಸಿದ್ದುಗೆ ಗುದ್ದು ನೀಡಿದ್ದಾರೆ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜೆಡಿಎಸ್ ವರಿಷ್ಠ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಜೆಡಿಎಸ್ ಒಂದು ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಎಂಬ ಸಿದ್ದರಾಮಯ್ಯ ಅವರ ಹೇಳಿಕೆಗೆ ತಿರುಗೇಟು ನೀಡಿದರು ರಾಜಕೀಯ ಪಕ್ಷದ ಮೇಲೆ ಪದೇ ಪದೇ ಜೆಡಿಎಸ್ ಬಗ್ಗೆ ಯಾಕೆ ಮಾತನಾಡುತ್ತಾರೆ ಸಿದ್ದರಾಮಯ್ಯ ಅವರ ಪಕ್ಷಕ್ಕಿಂತ ಜೆಡಿಎಸ್ ಬಗ್ಗೆ ಮಾತನಾಡೋದೇ ಜಾಸ್ತಿ ಆಗಿದೆ ನಮಗೆ ಐಡಿಯಾಲಜಿ ಇದೆ ಅವರಿಗೆ ಐಡಿಯಾಲಜಿ ಕೊರತೆ ಇದೆ ಜೆಡಿಎಸ್ ನ ಶಕ್ತಿ ಏನು ಎಂದು ನಮ್ಮ ಕಾರ್ಯಕರ್ತರು ತಿಳಿಸಿದ್ದಾರೆ ಎಂದು ಹೇಳಿದರು ಪೊಲಿಟಿಕಲ್ ಪಾರ್ಟಿನೇ ಆಗದೆ ಇದ್ದಮೇಲೆ ಅವರ ಲೆಕ್ಕಾಚಾರದಲ್ಲಿ ಜೆಡಿಎಸ್ ಪಕ್ಷದ ಬಗ್ಗೆ ಯಾಕೆ ಪ್ರತಿನಿತ್ಯ ಮಾತನಾಡ್ತಾರೆ ಪೊಲಿಟಿಕಲ್ ಪಾರ್ಟಿನೇ ಇಲ್ಲ ಅಂತ ಅವರು ಹೇಳೋದಾದರೆ ಪದೇ ಪದೇ ಅವರು ಮಾತಾಡದೆ ಜೆಡಿಎಸ್ ಪಕ್ಷದ ಬಗ್ಗೆ ಪಕ್ಷ ಪೊಲಿಟಿಕಲ್ ಪಾರ್ಟಿನೇ ಅಲ್ಲ ಅಂದಮೇಲೆ ಜೆಡಿಎಸ್ ಪಕ್ಷದ ಬಗ್ಗೆ ಮಾತನಾಡತಕ್ಕಂತ ಅವಶ್ಯಕತೆ ಏನಿದೆ ಅವರಿಗೆ ಸಿದ್ದರಾಮಯ್ಯನವರಿಗೆ ಅವರಿಗೆ ಬಿಜೆಪಿಗಿಂತ ಹೆಚ್ಚಾಗಿ ಜೆಡಿಎಸ್ ಪಕ್ಷದ ಬಗ್ಗೆ ಮಾತನಾಡೋದೇ ಒಂದು ಖುಷಿ ಅವರಿಗೆ ಅದರಿಂದ ಅದರಿಂದೆಲ್ಲ ಮಿಸ್ಗೈಡ್ ಮಾಡಲಿಕ್ಕೆ ಆಗೋದಿಲ್ಲ ಈ ರಾಜ್ಯದಲ್ಲಿ ಜೆ ಡಿ ಎಸ್ ಪಕ್ಷದ ಶಕ್ತಿ ಏನು ಅಂತಕ್ಕಂಥದ್ದನ್ನು ಕಾರ್ಯಕರ್ತರು ಈಗಾಗಲೇ ಹಲವಾರು ರೀತಿಯಲ್ಲಿ ಬಹಿರಂಗ ಪಡಿಸಿದ್ದಾರೆ ಸಿದ್ದರಾಮಯ್ಯನವರಿಗೆ ತತ್ವ ಸಿದ್ಧಾಂತ ಇದೆಯಾ ನಮ್ಮ ಪಕ್ಷಕ್ಕೆ ಕೇಳ್ತಾರಲ್ಲ ಅವರಿಗೆ ಇದೆಯಾ ಹೇಳಿ ಸಭಾಪತಿ ಇಳಿಸುವಂತೆ ಬಿಜೆಪಿ ರಿಕ್ವೆಸ್ಟ್ ಮಾಡಿತ್ತು ಸಿಎಂ ಅವರೇ ಫೋನ್ ಮಾಡಿದ್ರು ಅದಕ್ಕೆ ಬೆಂಬಲ ಕೊಟ್ಟಿದ್ದೇವೆ ಸಿದ್ದರಾಮಯ್ಯ ದೇವೇಗೌಡರ ಜಾತ್ಯತೀತ ಸಿದ್ಧಾಂತ ಪರೀಕ್ಷೆ ಮಾಡ್ತೀವಿ ಅಂದ್ರು ಅವರು ಬೆಂಬಲ ಕೇಳಿಲ್ಲ ಬಿಜೆಪಿ ಅವರು ಕೇಳಿದ್ರು ಅದಕ್ಕೆ ಕೊಟ್ಟಿದ್ದೇವೆ ರೈತರ ಪರವಾಗಿ ನಮ್ಮ ಸ್ಟ್ಯಾಂಡ್ ಇದ್ದೇ ಇರುತ್ತೆ ಎಂದು ಎಚ್ ಡಿ ಕುಮಾರಸ್ವಾಮಿ ಹೇಳಿದರು